ಶ್ರೀರಾಮ ಸಮರ್ಥ 26. ಯಾವುದಾದರೊಂದು ವಸ್ತು ನಮಗೆ ಬೇಕೆಂದು ಅನಿಸಿದ ಮೇಲೆ ನಾವು ಅದರ ಪ್ರಾಪ್ತಿಗಾಗಿ ವಿಚಾರ ಮಾಡತೊಡಗುತ್ತೇವೆ. ಆದ್ದರಿಂದ ಮೊದಲು ನಮಗೆ ಭಗವಂತ ಬೇಕೆಂದು ಅನಿಸಬೇಕು. 27. ಸತ್ಪುರುಷರ ಕಡೆಗೆ ಹೋಗುವಾಗ ನಾವು ನಮ್ಮ ಮನಸ್ಸಿನಲ್ಲಿ ಏನೂ ತೆಗೆದುಕೊಂಡು ಹೋಗಬಾರದು. ಏನಾದರೂ ಒಯ್ಯುವುದೇ ಆದರೆ ಭಗವಂತನ ಪ್ರೇಮವನ್ನೂ ಒಯ್ಯಬೇಕು. ನಾವು ಪ್ರಪಂಚದ ಪ್ರೇಮವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತೇವೆ. ಆಗ ಬರೆದದ್ದರ ಮೇಲೆ ಬರೆದದ್ದನ್ನು ಓದಲಿಕ್ಕಾಗದಿರುವಂತೆ ನಮ್ಮ ಅವಸ್ಥೆ ಆಗುತ್ತದೆ. 28. ಪಶ್ಚಾತ್ತಾಪದಂಥ ಪ್ರಾಯಶ್ಚಿತ್ತವಿಲ್ಲ. ಸನ್ಯಾಸದಲ್ಲಿ ನಿಜವಾದ ಪಶ್ಚಾತ್ತಾಪವಿರಬೇಕು. ಮನುಷ್ಯನು ಅತ್ಯಂತ ಸಿಟ್ಟಿಗೆದ್ದನೆಂದರೆ ತನ್ನ ಕೂದಲನ್ನು ತಾನೇ ಕಿತ್ತುಕೊಳ್ಳುತ್ತಾನೆ. ಅದರಂತೆ ಅತ್ಯಂತ ಪಶ್ಚಾತ್ತಾಪವಾಗಿರುತ್ತದೆ ಎಂಬುದರ ಪ್ರತೀಕವೆನ್ನುವಂತೆ ಸನ್ಯಾಸದಲ್ಲಿ ಮುಂಡನ ಮಾಡಿಕೊಳ್ಳಬೇಕಾಗುತ್ತದೆ. 29. ಇಂದಿನವರೆಗೆ ನಮ್ಮ ಅನುಭವ ನೋಡಿದರೆ ಬಹಳ ಸ್ವಲ್ಪವೇ ಇರುತ್ತದೆ. ಆದ್ದರಿಂದ ಪರಿಸ್ಥಿತಿಯ ವಿಷಯದಲ್ಲಿ ಬಹಳಷ್ಟು ಚಿಂತೆ ಮಾಡದೆ ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕು. ನಮ್ಮ ವೃತ್ತಿಯ ಮೇಲೆ ಪರಿಣಾಮವಾಗಗೊಡಬಾರದು. ಅಭ್ಯಾಸ ಮಾಡಿದ್ದಾದರೆ ಇದು ಕೆಲವೇ ದಿವಸಗಳಲ್ಲಿ ಸಾಧಿಸುತ್ತದೆ. 30. ಕನ್ನಡಿಯ ಮೇಲೆ ಹೊಲಸು ಬಿದ್ದಿರುತ್ತದೆ ಎಂದು ಅದನ್ನು ಸ್ವಚ್ಛಗೊಳಿಸಬೇಕಾಗಿ ಬಂದಿರುತ್ತದೆ. ಅದರಂತೆ ಅಂತಃಕರಣದ ಮಾಲಿನ್ಯವನ್ನು ಸಾಧನೆಯಿಂದ ಸ್ವಚ್ಛಗೊಳಿಸಲು ಬರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Thank you.